ಅತ್ಯಂತ ಶಾಂತಿಯುತವಾಗಿ ಚುನಾವಣೆಯ ಎಲ್ಲ ರೀತಿಯಾದ ಸಭೆ ಸಮಾರಂಭಗಳು ಎಲ್ಲದೂ ಕೂಡ ನಡೀತಾ ಇದೆ. ಇವತ್ತು ದುರುದ್ದೇಶದಿಂದ ನಮ್ಮ ಸಾಗರದ ಓಬಿಸಿ ಮೋರ್ಚಾದ ಅಧ್ಯಕ್ಷರು ವಿನೋದ್ ರಾಜ್ ಅವರು ಎರಡು ದಿನ ಕೆಳಗೆ ಅವರನ್ನು ಇಲ್ಲಿಂದ ಬೀದರ್ಗೆ ಗಡೀಪಾರು ಮಾಡುವಂತ ಒಂದು ದುರುದ್ದೇಶದಿಂದ ಆದೇಶವನ್ನು ಈಗಾಗಲೇ ಮಾಡಿ ಅವರನ್ನ ಜೀಪಲ್ಲಿ ಕರ್ಕೊಂಡು ಹೋಗಿ ಈಗಾಗಲೇ ರಾತ್ರಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ನಾ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಷ್ಟು ದಿನ ಇಲ್ಲದಂತ ಪ್ರಯತ್ನ ಈ ಚುನಾವಣೆ ಸಂದರ್ಭದಲ್ಲಿ ಆಗ್ಬೇಕಾಗಿದೆ. ದುರುದ್ದೇಶದಿಂದ ಒಂದು ಓಬಿಸಿಯ ಜನರ ವಿರುದ್ಧ ಇದು ರಾಜಕೀಯ ಷಡ್ಯಂತ್ರ ಕಳೆದ ಐದಾರು ತಿಂಗಳು ನಡೀತಾ ಇತ್ತು, ಒಂದ್ ಬಗ್ಗೆ ಹಾಗೆ ತೀರಿಸಿಕೊಳ್ಳುವಂತ ಎಲ್ಲ ಪ್ರಯತ್ನ ಸಾಗರ ಕ್ಷೇತ್ರದ ಶಾಸಕರಂದ್ರ ನೇತೃತ್ವದಲ್ಲಿ ಅಲ್ಲಿಯ ಮುಖಂಡರ ನೇತೃತ್ವ ಎಲ್ಲದೂ ಕೂಡ ನಡೀತಾ ಇತ್ತು. ಅದಕ್ಕೆ ಇವತ್ತು ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡುವಂತ ಕೆಲಸವನ್ನ ಮಾಡಿ ಇವತ್ತು ಒಬ್ಬ ನಮ್ಮ ಕಾರ್ಯಕರ್ತನನ್ನ ನಮ್ಮ ಓಬಿಸಿ ಮೋರ್ಚಾ ತಾಲೂಕಿನ ಅಧ್ಯಕ್ಷ ಅವರನ್ನ ಗಡೀಪಾರು ಮಾಡೋದು ಷಡ್ಯಂತ್ರವನ್ನು ಮಾಡ್ತಾರೆ. ಈ ರೀತಿ ರಾಜಕೀಯ ದುರುದ್ದೇಶದಿಂದ ಯಾರ್ಯಾರು ವಿಧಾನಸಭಾ ಚುನಾವಣೆಗೆ ಹೋದ ಬಾರಿ ತೊಡೆ ತಟ್ಟಿ ಪಕ್ಷ ಕೊಡುವ ಕೆಲಸ ಮಾಡಿದ್ರು ಅವರನ್ನ ಗುರುತಿಸಿ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡಿ ಒಂದೊಂದೇ ದಾಖಲೆಗಳನ್ನು ರೆಡಿ ಮಾಡಿ ಕಳಿಸುವಂತ ಕೆಲಸ ಮಾಡಿ ನಾನು ಈ ಸಲ ಇಷ್ಟ ಹೇಳ್ತೇನೆ. ನಾನು ಯಾವುದೇ ಒಬ್ಬ ಅಪರಾಧಿ ಮಾಡಿದ್ರೆ ಒಪ್ಪಲ್ಲ, ನಾವು ಯಾರು ಕೂಡ ಪಕ್ಷ ನಿಲ್ಲದಂತಲ್ಲ. ಆದರೆ ಸಂದರ್ಭ ಏನು, ಈ ಸಂದರ್ಭನೇ ಯಾಕೆ ಕಾಯ್ಕೊಂಡು ನೀವು ಮಾಡ್ತಾ ಇದ್ದೀರಿ? ಈ ಸಂದರ್ಭದಲ್ಲಿ ಅವನು ಇಲ್ಲ ಸಲ್ಲದಂತ ಹಳೆ ಎಲ್ಲ ಏನು ಪ್ರಕರಣಗಳಿದೆ ಅದನ್ನು ತನಿಖೆ ಮಾಡಿ ಅದನ್ನು ಹೊರ ತೆಗೆದು ದುರುದ್ದೇಶದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಎಸ್ ಸಿ ಪಿ ಟಿ ಎಸ್ ಪಿಯ ಹಣವನ್ನ ಇವ್ರು ಗ್ಯಾರಂಟಿ ಉಪಯೋಗಿಸಿಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಮ್ಮ ಓಬಿಸಿಯ ಯಾವುದೇ ಅಭಿವೃದ್ಧಿ ಕೆಲಸವೂ ಕೂಡ ಇದು ಕೈಲಿ ಆಗ್ತಾ ಇಲ್ಲ.